ನಮಸ್ತೆ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗಲು ಕೆಲವೊಂದು ಆಧ್ಯಾತ್ಮಿಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಮನೆಗೆ ಬಂದ ತಕ್ಷಣ ಅಥವಾ ಮನೆಗೆ ಬರೋವಾಗಲೇ ಮನೆ ಮಂಗಳಕರವಾಗಿ ಕಾಣಿಸ್ಬೇಕು ಅಂದರೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿರಬೇಕು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟಿರಬೇಕು ಮಾವಿನ ತೋರಣಕ್ಕೆ ಎಷ್ಟು ಮಾವಿನ ಮಾವಿನೆಲೆಯನ್ನು ಹಾಕಿ ತೋರಣ ಕಟ್ಬೋದು ಅಂದರೆ ಹದಿನಾರು ಇಪ್ಪತ್ತೊಂದು ಈ ರೀತಿ ಹಾಕಿ ತೋರಣ ಕಟ್ಬೋದು ಆ ಕಡೆ ಈ ಕಡೆ ಎರಡು ಬೇವಿನ ರೆಕ್ಕೆ ಸಿಲುಕ್ಸ್ಬಿಟ್ರೆ ಇನ್ನೂ ವಿಶೇಷ ಬೇವಿನ ರೆಕ್ಕೆ ಅನ್ನೋದು ಕ್ರಿಮಿನಾಶಿನಿ ಮತ್ತು ಜೊತೆಗೆ ಮನೆಗೆ ಬಂದವರ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಎರಡನೇದಾಗಿ ಮನೆಯಲ್ಲಿ ಒಂದು ಬಟ್ಲಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಇಟ್ಟಿರಬೇಕು ಅದು ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪಾಸಿಟಿವ್ ಆಗಿ ಇಟ್ಟಿರುತ್ತೆ ಎರಡು ದಿನ ಅಥವಾ ಮೂರು ದಿನಕ್ಕೊಂದ್ಸಲ ಆ ಉಪ್ಪನ್ನು ಬದಲಾಯಿಸಬೇಕು ಆ ಹಳೆ ಉಪ್ಪನ್ನ ನೀರಲ್ಲಿ ಕರಗಿಸಿ ಒಂದು ಗಿಡದ ಕೆಳಗಡೆ ಅಥವಾ ಕಾಲು ಬೀಳದೇ ಇರೋ ಜಾಗದಲ್ಲಿ ಹಾಕ್ಬೋದು ದೇವರಿಗೆ ಹೂವು ಅಥವಾ ಎಲೆ ಕೀಳೋ ಗಿಡಗಳಿಗೆ ಮಾತ್ರ ಹಾಕ್ಬಾರ್ದು ಮೂರನೆಯ ವಿಷಯ ಮನೆಯ ಮುಖ್ಯದ್ವಾರದ ಬಳಿ ಬಾಗಿಲಿಗೆ ಅರಿಶಿಣದಿಂದ ಓಂ ಎನ್ನುವ ಚಿಹ್ನೆಯನ್ನು ಬರೆಯೋದು ತುಂಬ ಮಂಗಳಕರವಾದದ್ದು ಇದರಿಂದ ತುಂಬ ವಿಶೇಷ ಫಲ ಇರುತ್ತೆ ನಾಲ್ಕನೇದಾಗಿ ತುಂಬ ಜನ ಮನೆಯಲ್ಲಿ ಶ್ರಮ ಜಾಸ್ತಿ ಇತ್ತು ಆದರೆ ಈಗೆಲ್ಲ ಶ್ರಮ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ ಅನ್ನೋದು ಕುದುರೆ ಲಾಳವನ್ನು ಮನೆಯಲ್ಲಿ ಗೋಡೆಗೆ ಹಾಕೋಬಹುದು ತುಂಬ ಒಳ್ಳೆಯ ಫಲ ಇದೆ ಐದನೇದಾಗಿ ಮನೆಯ ಮುಂದೆ ದೃಷ್ಟಿ ಗಣಪತಿ ಫೋಟೋವನ್ನು ಹಾಕೋದು ತುಂಬ ಒಳ್ಳೆಯದು ಆರನೇ ವಿಷಯ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಅವಸರದಿಂದ ಪೂಜೆ ಮಾಡಬಾರ್ದು ನಿಧಾನವಾಗಿ ತೃಪ್ತಿಯಿಂದ ದೇವರಿಗೆ ದೀಪ ಹಚ್ಚಿ ಕೈ ಮುಗಿಬೇಕು ಏಳನೇದಾಗಿ ದೇವರ ಮನೆಯಲ್ಲಿ ವಿಗ್ರಹಗಳನ್ನು ಇಡೋದಾದರೆ ಆ ವಿಗ್ರಹಗಳಿಗೆ ಸರಿಯಾದ ರೀತಿಯಲ್ಲಿ ಅಭಿಷೇಕ ಆರಾಧನೆ ಮತ್ತು ನೈವೇದ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಎಂಟನೆಯ ವಿಷಯ ಮುಖ್ಯವಾಗಿ ನಮ್ಮ ಕಷ್ಟ ಮಕ್ಕಳಿಗೆ ಗೊತ್ತಾಗಲಿ ಅಂತ ಆ ಭಾರವನ್ನು ಮಕ್ಕಳ ಮೇಲೆ ಹಾಕ್ಬಾರ್ದು ಒಂದು ರೂಪಾಯಿ ದುಡಿಯೋದಕ್ಕೆ ಎಷ್ಟು ಕಷ್ಟ ಬೀಳಬೇಕು ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅಂತ ತಿಳಿಸೋದು ತಪ್ಪಲ್ಲ ಆದರೆ ನಮ್ಮ ಕಷ್ಟಗಳನ್ನು ಪೂರ್ತಿಯಾಗಿ ಮಕ್ಕಳಿಗೆ ಗೊತ್ತಾಗಲಿ ಅಂತ ಕಷ್ಟ ಇದೆ ಅಂತ ತೋರಿಸೋದಕ್ಕೆ ಹೋಗ್ಬಾರ್ದು ಸಂತೋಷವನ್ನ ಮಾತ್ರ ಹಂಚಿಕೊಳ್ಳೋದು ಒಳ್ಳೆಯದು ಇನ್ನು ಒಂಬತ್ತನೇದಾಗಿ ಮನೆಯಲ್ಲಿ ಫಿಶ್ ಟ್ಯಾಂಕ್ ಇಡ್ಬೋದಾ ಗಿಳಿಯನ್ನ ಸಾಕ್ಬೋದಾ ಅಥವಾ ಪಕ್ಷಿಗಳನ್ನು ಸಾಕ್ಬೋದಾ ಅಂತ ಕೇಳ್ತೀರಾ ಸಾಕ್ಬೋದು ಆದರೆ ಆ ಮೂಕ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಸ್ವಾತಂತ್ರ್ಯ ಅನ್ನೋದು ಇರಬೇಕು ಒಂದು ಮೀನನ್ನ ತಂದು ಒಂದು ಚಿಕ್ಕ ಬಾಟ್ಲಿನಲ್ಲಿ ಹಾಕ್ಬಿಟ್ರೆ ಅದು ಈಜೋದಕ್ಕೂ ಸಹ ಆಗೋದಿಲ್ಲ ಆ ರೀತಿ ಮಾಡಬಾರ್ದು ಮೂಕ ಪಕ್ಷಿಗಳು ನೋವಿನಿಂದ ಕೂಗೋ ಶಬ್ದ ಮನೆಗೆ ಆಗಬರೋದಿಲ್ಲ ಫ್ರೀಯಾಗಿ ಚೆನ್ನಾಗಿ ಸಂತೋಷವಾಗಿ ಸಾಕ್ತೀವಿ ಅನ್ನೋದು ಸಾಕ್ಬೋದು ಧಾರಾಳವಾಗಿ ಹತ್ತನೆಯ ವಿಷಯ ನೆಗೆಟಿವ್ ಆಗಿರೋ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಬಾರ್ದು ಅಂದರೆ ಒಡೆದ ಫೋಟೋ ಅಥವಾ ವಿಗ್ರಹಗಳು ಕೆಟ್ಟೋಗಿರೋ ಗಡಿಯಾರ ಕೆಟ್ಟೋಗಿರೋ ಎಲೆಕ್ಟ್ರಿಕ್ ವಸ್ತುಗಳು ಅಂದರೆ ಓಡದೇ ಇರೋಂತಹ ಟಿ ವಿ ಫ್ಯಾನ್ ರೇಡಿಯೋ ಈ ರೀತಿ ಇಡಬಾರ್ದು ಹನ್ನೊಂದನೆಯದಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಂಗಳಕರವಾದ ವಸ್ತುಗಳನ್ನು ನೋಡೋದು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಏನೇನನ್ನ ನೋಡಿದ್ರೆ ವಿಶೇಷ ಫಲ ಅಂತ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ವಿ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ ಬೇಕಿದ್ದರೆ ಚೆಕ್ ಮಾಡಿ ಹನ್ನೆರಡನೇ ವಿಷಯ ತುಂಬ ಯೋಚನೆಗಳನ್ನು ಮಾಡಬಾರ್ದು ಆದಷ್ಟು ಮನಸ್ಸನ್ನು ನೆಮ್ಮದಿಯಿಂದ ಇಟ್ಕೊಂಡು ದೇವರ ನಾಮ ಅಥವಾ ಭಕ್ತಿ ಗೀತೆ ಏನಾದರೂ ಹೇಳ್ಕೊಬೋದು ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರಬಾರ್ದು ಮನಸ್ಸನ್ನು ಸ್ವತಂತ್ರವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಬಿಟ್ಬಿಡಬೇಕು ಕೊನೆಯದಾಗಿ ಹದಿಮೂರನೇ ವಿಷಯ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ನಡೆಯೋದಿಲ್ಲ ಅಂತ ಅನ್ಕೊಬಾರ್ದು ಪ್ರಯತ್ನ ಪಟ್ಟರೆ ಎಲ್ಲ ಕಾರ್ಯಗಳು ಸಾಧ್ಯ ಅದಕ್ಕೆ ಮೊದಲು ಮನಸ್ಸಲ್ಲಿ ನಡೆಯುತ್ತೆ ಅನ್ನೋ ನಂಬಿಕೆ ತುಂಬ ಮುಖ್ಯ ಆ ಪೂರ್ತಿ ನಂಬಿಕೆ ನಮ್ಮಲ್ಲಿದ್ದರೆ ದೈವ ಆಶೀರ್ವಾದದಿಂದ ಯಾವುದೋ ಒಂದು ದಾರಿಯಲ್ಲಿ ಆ ಕಾರ್ಯ ನಮಗೆ ಶುಭಕರವಾಗಿ ನಡೆದು ಮುಗಿಯುತ್ತೆ ಹೀಗೆ ತುಂಬ ಆಧ್ಯಾತ್ಮಿಕ ವಿಷಯಗಳಿವೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ನೋಡಿದ್ವಿ ಈ ವಿಷಯಗಳನ್ನು ಫಾಲೋ ಮಾಡಿದ್ರೆ ಖಂಡಿತ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷನೂ ಹೆಚ್ಚಾಗುತ್ತೆ ಈ ಉಪಯುಕ್ತವಾದ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು